ಹಲೋ ಹಾಂ ಹೇ ಪೂಜಾ ಆರಾಮಿದ್ಯಾ ಹ್ಞೂ ಬೇನು ನೀ ನೀರಾಮೀಯಲ್ಲವಾ ಯವ ನಾನು ನಿನ್ನೆ ಎಟ್ಕೊಂಡು ಫೋನ್ ಹಚ್ಚಿ ಹಚ್ಚಿ ನಿನ್ನ ಫೋನ್ ಒಬ್ಬರೇ ಟೀ ಟಿ ಇಟಿ ಅಂತಿತ್ವ ನಾನು ಮತ್ತೆ ಹ್ಞೂ ತಡಿ ರಾತ್ರಿ ಅಂತ ಅನ್ಕೊಂಡೆನಿ ಮತ್ತೆ ನೆನಪಾಗಿಲ್ಲ ಬಟ್ ನೀ ಅರಾಮಿದೆಯಲ್ಲ ಓ ಅದ ಇದಕ್ಕೆ ಹೋಗಿದ್ದೆ ನಾನು ಎಲ್ಲೇವಾ ಮಂಡ್ಯವ್ರಿಗೆ ಹೋಗಿದ್ದೀಯಾ ಗಿರ್ಜಾಕ ಅವ್ರ ಮನೆ ಮಂದಿಯವ್ರಿಗೆ ಜೋಳ ತಗ್ಸೋದಿತ್ತ ಅಲ್ಲಿ ಹೋಗಿದ್ವಿ ಓಹ್ ನೀವು ಹೋಗಿದ್ದನ್ ಜೊತೆಗೆ ಹಾಂ ಸರಿ ಸರಿ ಅಂದಂಗೆ ನಾನು ಏನ ಹೇಳಬೇಕಿತ್ತು ಅದಕ್ಕೆ ಹಚ್ಚಿದ್ದೆ ಏನು ಹೇಳವಾ ಹೇಳ ಯಾವ ಅದು ನಾನು ಒಂದು ಪೂಜೆ ಅಂದ್ರೆ ತನ್ನಿ ಅಂದರೆ ನಮ್ಮನಿಗೊಬ್ರು ಹಲಮಾರ ಅಂತ ಬರ್ತಾರಾ ಅವ್ರು ಹೇಳಿ ಪೂಜೆ ಪೂಜೆನಾ ಏನ ಅದು ಓ ಹೌದವಾ ಅಯ್ಯೋ ಅಷ್ಟೊಂದು ಕಷ್ಟದ್ದು ಹೆಂಗೆ ಮಾಡತ್ತಿ ಅವ್ರಿಗೆ ಹಾಂ ಅಯ್ಯೋ ಕಷ್ಟ ಆದರೆ ಅಡ್ಡಿಲ್ಲವಾ ಒಟ್ಟು ನಾನು ನನಗೆ ಮಾತ್ರ ಇದ್ರ ಖುಷಿ ಐತಿ ಏನೋ ಒಂದು ಒಳ್ಳೇದಕ್ಕಿ ಅಂತೇಳಿ ನಂಬಿಕೆ ಆಗ್ಲವ ಆಗ್ಲಿ ನಿನ್ನ ನಂಬಿಕೆ ನೀನು ಕಾಪಾಡಲಿ ಒಟ್ಟು ದೇವ್ರು ಹೆಂಗೆ ಆರಾಮ ನೀನು ಒಂದು ಒಳ್ಳೇದಂತ ಮಾಡಿದ್ರೆ ಅಷ್ಟೇ ಸಾಕವ ಇವ ಈ ಹಾಡೋದ್ರಳಿಗೆ ಇನ್ನೇನು ಬೇಕು ಹೇಳಿ ಹ್ಞೂ ನಾನು ಇದು ಇವ್ರ ಕಡೆ ಅದನ್ನು ಬಿಡ್ಕೊಂಡು ಬಂದೇನೆ ಉಡಿ ಕಟ್ಟಿ ಬಂದೆನಿ ಅಪ್ಪ ದೇವರೇ ಯಾವ್ದಾರ ಮುಖಾಂತರ ಅಲ್ಲಿದಾರ ಆಗಲಿ ಇಲ್ಲಿದಾರ ಆಗಲಿ ನೀ ಮಾಡೋದಕ್ಕರ ಆಗಲಿ ಒಟ್ಟು ಫಲ ಸಿಕ್ಕ ಒಂದು ಒಳ್ಳೇದಂತ ಅಷ್ಟೇ ಸಾಕು ನೋಡುವ ಮಗಳ ಹ್ಞೂ ಆತು ನಮ್ಮ ಅತ್ತಿ ಬಂದ್ಲಿ ಏನಾರು ಒಂದು ಒದ್ರೆ ಆಡ್ತಾಳೆ ಮತ್ತೆ ಇಡ್ತಂತು ಹ್ಞೂ ಆತು ನನ್ನ ಮಗಳ ಪಾಪ ಆ ಕಷ್ಟಕರವಾದ ವ್ರತ ಮಾಡಾಕತ್ತಾಳಂತ್ರಿ ಮಕ್ಕಳ ಸಲಹಿ ಪಾಪ ನನ್ನ ಮಗಳು ಯಾಕೆ ದೇವ್ರು ಹಿಂಗೆ ಮಾಡಿದ್ರೆ ಏನಪ್ಪ ಒಟ್ಟ ಶಾಂತ ವಿಪರೀತ ಕೈ ಮೈ ಕಾಲು ಯವ್ವ ಜಗ್ಗನೂ ಆಗ್ಯಾವು ಆ ಗಡ ಕುಂತ ಹೋಗಿ ಬಂದಿದ್ದಕ್ಕು ಗುಡ್ಡ ತಿಳಿದಿದ್ದಕ್ಕು ಜಗ್ ವ್ಯಾಸ್ರಾಗ ಇತ್ಲೆ ಅದ್ಕೆ ಮಾಡಲಾನ ನನಗೂ ನಿಮ್ಮಷ್ಟು ಬೇಸಾಗೈತಿ ನಾನು ನಿಮ್ಮ ಕೋಟೆ ಹಾಕಿ ಹೇಳಿದ ಅವರ ಬಿಸಿ ಬಿಸಿ ನೀರು ಕಾಸಿ ಒಂದು ಬಾಟ್ಲಾಗೆ ಹಾಕಿ ಕೊಡ್ತೀನಿ ರೀ ಅದನ್ನ ಮೈ ಮ್ಯಾಗಿಂ ನೋವು ಅದೆಲ್ಲ ಉಳ್ಳಾಡಿಸ್ಕೊ ಅಂದ್ರ ಅಂದ್ರೆ ಪಟ್ಟಂತರ ಅನಾಕೈತೆ ಮತ್ತು ಇದ್ರ ಸಲ ಗುಳಿಗೆ ಪಿಳ್ಗಿ ತೊಗೊಂಡು ರೊಕ್ಕ ಹಾಕಿ ಮಾಡ್ತೀರಿ ಯಾವ ತಾಯಿ ಸೊಸಿ ಇದರೊಳಗೂ ಜಿಪ್ತಾನ ಮಾಡ್ಬೇಡವಾ ಯಾಕಂದ್ರೆ ಇದು ಬಿಸಿನೀರಿಗೆ ಹೋಗು ನೋವು ಅಲ್ಲ ಇದಂಚೂ ಟಾನಿಕ್ ತಗೋಬೇಕ ನಾನು ಹಾಂ ಅದಕ್ಕೆ ಒಂದು ಐವತ್ತು ರೂಪಾಯಿ ಕೇಳಾಕತೆ ನಿಮ್ಮ ಅತ್ತಿ ಕಡೆ ನೀ ಇಲ್ಲದ ಐಡಿಯಾ ಮತ್ತು ಅಕ್ಕಿ ಕೊಡ್ಬೇಡ ಆಕೆ ಮತ್ತು ನನಗೆ ಅದನ್ನ ಹಾತಾಳಿ ಅದಕ್ಕೆ ಕೊಡಿಲಿ ಒಂದು ನೂರ ಇಪ್ಪತ್ ರೂಪಾಯಿ ಒಂದ್ ನನ್ಗೊಂದ್ ಇಬ್ಗು ತಂದ್ಬಿಡ್ತೇನೆ ನೈಂಟಿ ಪೆಟ್ ಇನ್ನು ನೂರ ಇಪ್ಪತ್ತ ಬ್ಯಾಡ್ರಿ ಅವರ ಬಿಸ್ತೀರ್ ಕಾಯಿ ಕೊಡ್ತೇನೆ ತಗೋರಿ ಏ ಮಾಲ್ಗಿಡಿ ಅವ್ರ ಅಂದ್ ಹುಟ್ಲ ಅವ್ರಿಗೆ ಕೊಟ್ಟು ಬಿಡ್ತೇನೆ ನಾನು ಅಂದ್ರೆ ನಾನು ಕುಡ್ತೀನಿ ಅಂತ ಲೆಕ್ಕಾಕಿ ಹೆಂಗ್ ನೀನು ನೀ ಏನಂತೀರಿ ನಾಲ್ಕು ಮಂದಿ ಮುಂದೆ ಹಿಂಗ ಅಂದ್ರೆ ಮತ್ತೆ ಹಿಂದಾಳೆ ಶಾಂತವನ್ನು ಕುಡಿತಾಳೆ ಅಂತ ತಿಳ್ಕೊಬೇಕಾನೆ ಬರಸ್ ನಮಗರ ಸೇರೆ ವಾಸನಿ ಕಂಡ್ರೆ ಆಗಿ ಬಿಡುದಲ್ಲ ಓಲ್ ಬಿಡ ಮರೇ ನಾನು ಕೊಡು ಓಲತ್ತಾಗ ಏನ್ ಬಂದಿದ್ ರೊಕ್ಕ ಎಲ್ಲ ನೀನ ಇಟ್ಕೊತಿ ಕೆಲಸ ಮಾಡೋರು ನಾವು ರೊಕ್ಕ ಇಟ್ಕೊಳಕ್ ನೀನು ಕೊಡ್ತೇನೆ ತಡ್ರಿ ಕೊಡ್ಲಿಲ್ಲ ಅಂದ್ರೆ ಬಿಡ್ಬೇಕಲ್ಲ ನೀವು ಪೂಜಾ ನಾ ಆಫೀಸ್ಗೆ ಹೋಗ್ ಬರ್ತೀನಿ ಏನೋ ಏನಾರ ಬೇಕಾತಂದ್ರೆ ನಂಗೆ ಹೇಳ ನಾ ಕೊಡ್ತೀನಿ ಅಂತತ ಫೋನ್ ಹಚ್ಚಿ ಬರುವ ಹೊತ್ತಿಗೆ ಮಧ್ಯಾಹ್ನ ಊಟಕ್ಕೆ ಮನಿಗೆ ರೀ ಏನ ಮಾಡಿ ಹೋಗ್ರಿ ಮಾಡಿದೆ ಅನ್ನ ಹೋಗಣಿ ಹೆಚ್ಚು ಮಾರಿ ಮಾಡಿದ್ರೆ ನಾಷ್ಟ ಮಾಡೀನಿ ಏನ್ ತಿಳಿ ಕೇಳಿಸ್ಕೊಬೇಡ ತಿಂದು ತಿನಿ ತಿಂದು ಹೋಗ್ಕೇನಿ ಇದು ಮಧ್ಯಾಹ್ನ ಊಟಕ್ಕೆ ಮನೆಗೆ ಬರ್ತೀನಿ ಏನಾರ ಬೇಕಾರ ಫೋನ್ ಹಚ್ಚು ಇಲ್ಲ ನೋಡಿ ಅದು ಇದು ಕೆಲಸ ಮಾಡೋಕೆ ಹೋಗ್ಬೇಡ ಈಗ ತುಂಬ ಹಚ್ಕೊಂಡು ಮಕ್ಕೋನಿ ಎಷ್ಟ ಹೇಳಾಕತ್ತೀನಿ ಕೇಳ ಮದ್ಲ ಆರಾಮಿಲ್ಲ ರೀ ಅಲ್ಲೇ ಒನ್ಮನಿ ಹೊರ ಗುಸುಗುಸ ಪಿಸಿ ಮಾತಾಡಕತ್ತಾರ ರೀ ಆಗಲಿಂದ ಕಿವಿಗ್ ಬೀಳಕತ್ತ ಹೆಂಗ್ ತುಂಬ ಚಿಕ್ಕ ಮುಕ್ಕೊಲಿ ಸಮಾಧಾನ ಆಗೋಲ್ತ್ ಕೆಲಸಕ್ಕಿಗೇನಾ ಬಾಳ ಆಗತ್ತ ಅಂತ ರೈತಿ ಬಾಂಡೆ ಸಾಮಾನ್ ಕುಕ್ಕತಾಳ ಒಂದ್ ಒಗದಾಡ್ತಾಳೆ ಅವ್ರ ಬುದ್ಧಿ ಏನು ಹೊಸದನ ಎಲ್ಲಾ ಗೊತ್ತಿದ್ದ ಬೇಕಾದಷ್ಟು ಕುಕ್ಲಿ ಒಗದಾಡ್ಲಿ ಇಲ್ಲ ಅವ್ರ ಹಾರ್ ಬೀಳ್ಲಿ ಮಾತ್ರ ತಲೆ ಕೆಡ್ಸ್ಕೊಳ್ಳಕ್ ಹೋಗ್ಬೇಡ ಅಷ್ಟೇ ತಾಗ್ಲಿ ಒಟ್ಟ ತಲೆ ಕೆಡ್ಸ್ಕೊಬೇಡ ಸುಮ್ನೆ ರೀ ಸರಿ ಆಯ್ತು ನನಗರ ಈ ಗುಳಿಗೆ ತಗೋಬೇಕಂದ್ರೆ ಕುತ್ತಿಗೆ ಚಿಕ್ಕ ಗುಳಗಿನ ಒಳ್ಳೆ ಅನ್ಸಕತ್ತೈತಿ ಮತ್ತೆ ಏನ್ ಮಾಡ್ಬೇಕು ಜ್ವರ ಬಂದವು ತಗೊಂಡ್ರೆ ಆರಾಮಕ್ಕಿ ಇಲ್ಲಾಂದ್ರೆ ಮತ್ತೆ ನಾಳೆ ತಣ್ಣೀರು ಹಾಕೋತಿ ಮತ್ತು ನಾಳೆ ಹಂಗ ಹಾಕತ್ ಅದಕ್ಕೆ ನಾ ಹೇಳೋಕ ನಾವು ಗನಿ ತ್ರಾಸ್ ತಗೋಬೇಡ ತುಂಬಾ ಮಕ್ಕೋ ಸರಿ ನಾನು ಒಂಚೂರು ನಮ್ಮ ಹೋಗಿ ಫೋನ್ ಹಚ್ಚಿ ಮಾತಾಡ್ತೇನೆ ಜ್ವರ ಬಂದಿದ್ದೇನು ಹೇಳ್ಬೇಡ ಪಾಪ ಬೇಜಾರು ಮಾಡ್ಕೊಂತಾರ ಹಂಗೆ ಮಾತಾಡ್ ಹ್ಞೂ ಹ್ಞೂ ಆಯ್ತು ನಾಷ್ಟ ಬ್ರೆಡ್ ತಿಂದಿಯಲ್ಲ ಹಾಲು ಕುಡ್ದು ಅಷ್ಟ್ರಾಗ ಇರಬೇಡ ಒಂದು ಚೂರು ಮೆಲ್ಲಕ್ಕೆ ಏನಾರು ತಿನ್ನು ಅದು ನನ್ಗೆ ಅಡಿಗೆ ಮನೆಗೆ ಹೋಗಿ ಏನು ಕೆಲಸ ಮಾಡಿಲ್ಲಲ್ಲ ಅಕ್ಕಿನ ಮಾಡಕತ್ತಾಳ ಹೋಗಿ ನಾಷ್ಟ ಹಾಕೊಳಕು ಅಂತಾರ ಇರಿಸ್ ಮುರ್ಸಾಕತ್ರಿ

ಇವ ಕೆಲಸದ ಬಿಡ ಊರಾಗ ಅದಕ್ಕೆ ಅಕ್ಕ ನೀನು ಏನು ತಪ್ಪಿ ಕೊಳಂಗಿಲ್ಲ ಅಂದ್ರೆ ಒಂದು ಎರಡು ಸಾವಿರ ರೂಪಾಯಿ ಕೊಡ್ತೀನಿ ಒಂದು ರೂಪಾಯಿ ರೊಕ್ಕಿಲ್ದಂಗೆ ಆಗ್ಬಿಟ್ಟು ನನ್ನ ಕಡೆ ಅಂತರು ಅಲ್ಲಾದ್ರೆ ಏನಾದ್ರು ಅನ್ಕೊಳಕ್ಕೆ ಏನೈತಿ ಪಾಪ ಇಲ್ಲೇ ಇದ್ದ ಏನು ನಿಮ್ಮ ಅಕ್ಕಂದು ಇಷ್ಟ ಎಲ್ಲ ನೀನು ಜಾಪನ್ ಜತ್ನ ಮಾಡಿ ನಿನಗೆ ಒಂದು ಎರಡು ಸಾವಿರ ರೂಪಾಯಿ ಇಲ್ಲ ಅಂತ ದೇವ್ರ ಮೆಚ್ಚ ನಾನು ಏ ರೇಣ ರೇಣುಕ ಕೊಟ್ಕೋಸ್ ಕೊಡ್ತೇನೆ ತಗೋ ಅಲ್ಲ ಏನು ಕೆಲಸ ಐತಿ ಏನಾರ ಅರ್ಜೆಂಟ್ ಐತೆ ಹೇಳಲ್ಲ ಏನಾರ ಮತ್ತೆ ಹಂಗಿದ್ರೆ ನಾವು ಬರ್ತೀವಿ ಏ ಏನಿಲ್ಲ ಮಗಳು ಬರ್ತಾಳಂತ ಒಂದು ವಾರ ಮನೆಗೆ ಅದಕ್ಕೆ ಕರ್ಕೊಂಡು ಹೋಗೋಣ ಅಂತ ನಮ್ಮ ಮನೆಗೆ ಅಯ್ಯ ಹಣೆ ಬರ್ಗಣೆ ಚೌತಿ ಇಲ್ಲೇ ಬಾ ಅಲ್ಲ ಅದ್ರಾಗ ಏನಾಗುದೈತಿ ಇಲ್ಲ ಮನೆಗೆ ಬಾ ಅಲ್ಲಿ ನಾ ಅಲ್ಲ ಅವು ಹಂಗರ ಕೀಗೆ ದೊಡ್ಡವಲ್ಲ ಅನ್ನ ಬಾ ಇಲ್ಲ ನಮ್ಮ ಮನೆಗೆ ಒಂದು ವಾರ ಇದ್ದು ಪ್ರತಿ ಸಲ ನಿಮ್ಮ ಮನೆಗೆ ಬರ್ತಿದ್ವಿ ಈ ಸಲ ನಮ್ಮ ನಮ್ಮನೆಗೆ ಬರ್ಬೋಳಕ ಹಂಗನ್ಲೆ ನಾನಗಂಗರ ಇನ್ನು ಏನಂತಿ ಹೇಳಿದ್ದಿಲ್ಲ ಇಷ್ಟ ಅಲ್ಲೇ ಹಂಗರ ಅಲ್ಲೇ ನಾ ಅನ್ನಕರ ಏನೈತಿ ಅದು ನನ್ನ ಅಂದ್ಲೇ ಏಯ್ಯ ಹೋಗು ಹೋಗಿ ಹೇಳ ಫೋನ್ ಹಚ್ಚಿ ಇಲ್ಲೇ ಒಂದು ವಾರ ಇದ್ದು ಅದು ಅಂದ ನೀನು ಅಲ್ಲಿಂದ ಇಲ್ಲಿಗೆ ಬಂದು ಒಂದು ವರ್ಷ ಆಯ್ತು ನಮ್ಮ ಮನೆಯೇ ಆ ಮನೆ ಧೂಳು ದುಂಬಿಕ್ಕಿರ್ತೈತಿ ಹೊಲಸಾಟಾಗಿರ್ತೈತಿ ಈಗ ಅದನ್ನು ಹೋಗಿ ಸ್ವಚ್ಛ ಮಾಡ್ಕೊಂಡು ತೊಕೊಂಡಿರ್ತೀಯ ಹಾಂ ಅದು ನಿಜ ಅದೇ ಅನ್ಕೊಳಾತಿದ್ದೆ ಅದಕ್ಕೆ ಮತ್ತೆ ಒಂದು ಎರಡು ದಿನ ಮುಂಚೆ ಹೊಂಟಿದ್ದೆ ಅಕ್ಕಿ ಬರೋದು ಇನ್ನೂ ಎರಡು ದಿನ ಆಕತೆ ಅಷ್ಟೊಳಗೆ ಮನಿ ಸ್ವಲ್ಪ ಧೂಳಾಗಿ ಹೊಡ್ಕೊಂಡು ಕಸ ಗೀಸ ಹೊಡ್ಕೊಂಡು ಒಂದು ವರ್ಷ ಅಂದ್ರೆ ಜಾಡ ಪಡ ಕಟ್ಟೆ ಕಟ್ಟಿರ್ತೈತಿ ಊಟ ಅದಕ್ಕೆ ಜಾಡಾಗಿಡಾನು ಹೊಡೆದು ಸ್ವಚ್ಛ ಮಾಡ್ಕೊಳ್ಳೋಣ ಅಂತ ಮಾಡಿದ್ದೆ ಏನು ಬೇಡ ಹೂ ಹೋಗು ಇಲ್ಲೇ ಬರೋಕೆ ಫೋನ್ ಹಚ್ಚಿ ಚಲೋ ಆತ ಹೇಳ್ತಾನಾ ಅಕ್ಕವಾ ನಾಷ್ಟಕ್ಕೆ ಅವ್ಲಕ್ಕೆ ಮಾಡಿನ ನಿಂಬಾರ ಬಾ ಯವ್ವ ಅವಲಕ್ಕ ಬೇಡ ಯವ್ವ ಎದಿ ಉರಿತೈತಿ ಮೊದಲ ಮೈ ಕೈ ಎಲ್ಲ ಹಣ್ಣು ಆಗ್ಯಾವ ಆ ಗಾಡ್ಯಾಗ ಹೋಗಿ ತಗ ಅದ್ರಾಗ ಗುಡ್ಡ ಹತ್ತಿ ಗುಡ್ಡ ಹೇಳೋದು ರಗಡ್ ರಗಡ ಅಥವಾ ಮತಗ ಅಕ್ಕ ನಷ್ಟ ಐಟಮ್ ಖಾಲಿ ಅಯ್ಯೋ ನೋಡಂಗಾರ ಒಟ್ಟು ಸಾಬುದಾನಿ ಉದ್ದಿನ ಬೇಳೆಗೆಂತ ತರಿಸು ಬಸ್ಸು ಹೇಳಿ ಅಂದ್ರೆ ನನಗೆ ನಾಷ್ಟಕ್ಕೆ ಮಾಡಕ್ಕೆ ಅನುಕೂಲ ಆಕತಿ ನೀನಿಲ್ಲವಾ ಇಲ್ಲಿ ಕುಂತು ಬಿಡ್ತಿ ತಗ ಆದರೂ ಏನಾನು ಶಂಕರಿ ನೀ ಬಂದಾಗಿಂದ ಅಡುಗೆ ಮನಿ ರೂಢಾನ ತಪ್ಪೇತಿ ನನಗೆ ಏ ಇರುವಲ್ ತೆಕ್ ಬಿಡಕ ಏನಾಯ್ತ ಪಾಪ ನಿನ್ನ ಅಲ್ಲನ ಅದು ಹೊಟ್ಟಿಲ್ಲದೀ ಮತ್ತು ಅವಾಗಿಂದ ಮಾಡ್ತಾ ಇದೀನಿ ನಾನು ಮಾಡಾತೇನೆ ನನ್ನ ಕೈ ರುಚಿ ನಿಂಗೆ ಇಷ್ಟ ಆಗೈತಿ ಆತು ಬಿಡಿ ಇರಲಿ ಏನಾಯ್ತು ನನಗರ ಯಾರಿದ್ರು ನನ್ನ ಮಗಳು ಮದುವೆ ಮಾಡಿ ಕೊಟ್ಟಿದ್ದೆ ಅಲ್ಲಿ ಊರಾಗೋಗಬೇಕೇ ಇದ್ದೆ ಆತಿಲ್ಲ ಮತ್ತೆ ಇಲ್ಲಿ ಬಂದಿದ್ದಕ್ಕೆ ನನಗೂ ಒಂದು ಟೈಮ್ ಪಾಸ್ ಆಯ್ತಾವ ಅದು ಇಷ್ಟು ದೊಡ್ಡ ಮನೆಯಾಗೆ ಆರಾಮದೇನೆ ಆತು ಬಿಡವ ಆತಂಗರ ಹ್ಞೂ ಸಂತಿ ಹಂಗಾರೆ ಬರೀತೇನೆ ಅಂತ ಏನೇನು ಬೇಕು ನೋಡಿ ಹೇಳಿ ನಾನು ಹೇಳಿ ತರಿಸ್ತೇನೆ

ಹಂಗಾರ ಸರಿ ಅದಕ್ಕೇನು ಬಿಡು ಹುಡುಗರು ಕಕೊಮ್ಮೆ ಇದ್ರೆ ಚಲೋ ಇರ್ತಿತ್ತೆ ಮತ್ತೆ ಹುಡುಗರು ಸಾಲಿ ಅಂತಿಲ್ಲ ಈಗಿನ ಸಾಲಿ ಬಿಡಿಸಂಗಿಲ್ಲ ಯವ್ವ ಅಕ್ಕ ಅರ್ಬಿ ಹೋಗೋದು ಹೋಗೋದು ಸಾಕಾತವ ಯವ್ವ ಒಂದು ವಾಷಿಂಗ್ ಮಿಷಿನ್ ತರ್ಸಕ ಚಾಲು ಆತ್ ನೋಡು ಏ ಇಲ್ಲದ್ ಯಾಕೆ ಕಿತ್ತಿಲ್ಲ ಯಾಕೆ ಏ ಕಾರ್ ತಗೊಳುನು ಅದ್ ತಗೊಳು ನಿತ್ ತಗೊಳುನು ಅಂತ ತಿಳಿತಿನ ಆತಾಳ ಹಿಂಗ್ ಮತ್ ನೀವ್ ವಾಷಿಂಗ್ ಮಿಷಿನ್ ಅಂದ್ರೆ ಮುಗಿದ್ ಓದ್ಕತಿ ಏನ್ ಬೇಡ ಕೈಯಾಗ ಹೋಗದಾಕ್ರಿ ಏ ಮಾವ ಖಂಡಬಟ್ಟ ಎರಬಿರ್ತಾವಪ್ಪ ಮಿಸಿನಗೆ ಹಾಕಿ ಹಾಕ್ಬಿಟ್ರೆ ಈಗ ನಾನು ಅಕಸ್ಮಾತ್ ಎಲ್ಲಾರು ಹೋದಪ್ಪ ನನಗೂ ಆರಾಮಿಲ್ಲಾ ಅಂದ್ರೆ ಹಾಕಿದ ತ್ರಾಸ ಆಗುದಿಲ್ಲ ಮಿಶನ್ಗೆ ಹಾಕಿ ಒಮ್ಮೆ ಬಟನ್ ಚಾಲೂ ಮಾಡಿಬಿಟ್ಲಂದ್ರೆ ಒದ್ ಒಣಗಿಸಿ ಹೊರ ಏ ಏ ಒಣಗಿಸಿ ಕೊಡ್ತಾವ ಏನ್ ಬೇಕಾಗಿಲ್ಲ ಅವಶ್ಯಕತೆ ಏನಿಲ್ಲ ನಮ್ಮ ಮನಿಗ್ ಮಿಷನ್ ತರಾಕಂತೂ ಒಂದ್ ರೂಪಾಯಿ ಹೋಗಿಲ್ಲ ಏನ ಅಯ್ಯ ನಿಮಗ್ ಬೇಡ ಅಂದ್ರೆ ಬಿಡ್ರಿ ನಮಗ್ ಬೇಕು ನಿಮ್ ಕಡೆ ರೊಕ್ಕಿಲ್ಲಲ್ಲ ಬಿಡ್ರಿ ಬಸ್ ತರ್ಸಸ್ತಾನಿ ಅದ ಮನ್ಸಾಗ ದುಡ್ಡಿದ್ರೊಕ್ಕ ಎಂಬತ್ ರೂಪಾಯಿ ಹಂಗ ಇಟ್ಕೊಂಡ್ ಕುಂತಾಳ ಅತಿಗೆ ಹೇಳ್ತಾನಿ ಸಾವಿರ ರೂಪಾಯಿ ಕೊಡುವ ಕೊಡಿಲಾ ಅಂತೇಳಿ ಇಸ್ಕೊಂಡು ಬಡಬಡ ಮಾರಿ ಕಣ್ಣು ಮ್ಯಾಗ ಅಂತೇಳಿ ಆ ರೊಕ್ಕ ಯಾಕತಿ ಎದಕ ಇರೋ ಮಕ್ಳು ವಿದ್ಯಾಭ್ಯಾಸಕ್ಕೆ ನಾಳೆ ಆದ್ರೂ ಬರ್ತೇತಿ ಬ್ಯಾಂಕ್ ನಾಗಿದ್ರಿ ಇರ್ವತ್ ಸುಮ್ ಇರ ಅದನ್ ಯಾಕೆ ತಂದ ಖಾಲಿ ಪೀಲಿ ವಾಷಿಂಗ್ ಮಿಷಿನ್ ಹಾಳು ಮಾಡ್ತಿ ಸಾರ್ ಸುಮ್ ಇರ್ತೀರ ಮನಿ ಬಾಳದ್

ನೋಡವ್ ನಿನ್ ಬಿಟ್ಬಿಟ್ಟ ಹೋದ ನೋಡವ್ ನಿಂತಾನ ಹೋಗಿ ಅಂತ ಚೆನ್ನ ಮಾಡ್ಕೊಂಡ್ ಬರವ ಹ್ಞೂಮ್ಮ ಮಾಡ್ಕೊಂಡ್ ಬರ್ತೇನೆ ಅಮ್ಮ ನನಗಂತರ ಒಬ್ಬಕ್ಕೆ ಕೆಲಸ ಮಾಡಿ 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 ಸಾಕಾಗತ್ತೈತಿ ಜಗ್ಗ ಸುಸ್ತಾಗತ್ತೈತಿ ಹುಡುಗ ರೆಡಿ ಮಾಡಿ ಕಳ್ಸಬೇಕು ಅದು ಇದು ಅಂತೇಳಿ ಆಗ ಹೊಲ್ತಮ್ಮ ಕೊಂಡಳಲ್ವ ಮತ್ತೆ ಜ್ವರ ಬರ್ಸಿಕೊಂಡೆ ಏನ್ ಸಿನಿಮಾಗೆಲ್ಲ ದಿಕ್ಕಿನ ಪೂಜೆ ಮಾಡ್ತಾಳ ಅಂದಂಗತ್ತಾಗ ಅದೇನ್ ಪೂಜೆ ಮಾಡ್ತಾಳ ಅದೇನ್ ಪುನಸ್ಕಾರ ಮಾಡ್ತಾಳ ಅಯ್ಯೋ ದೇವರಿಗೆ ಗೊತ್ತಗ ನಾನು ನಾನು ಒಂದೆರಡು ಜಂಪರ್ ಹೊಲಸ್ಬೇಕಿತ್ತು ಹಂಗಾರೆ ಜಂಪರ್ ಈಕಿ ಹೆಂಗಿದ್ರೆ ಹೊಲಿತಾಳಲ್ಲ ಈಕಿಗೆ ಹೇಳಿದಾ ಬಿಡಿ ಎರಡು ಹೊಲಸಗೊಂಡ್ರಂತೇಳಿ ನಾ ಮಾಡೇನಿ ನೋಡಿದ್ರೆ ಈಕಿ ಆರಾಮಿಲ್ಲದಂಗ ಮಕ್ಕಳ ಉಳ್ಕಾ ದಿನ ಎಲ್ಲ ಪೂಜೆ ಮಾಡ್ತಿರ್ತಾಳ ಏನ್ ಮಾಡ್ಬೇಕು ಯವ ಪೂಜೆಗೆ ಯಾಕೋ ಆರಾಮಿಲ್ಲ ಅದಕ್ಕೆ ಏನು ಆಕಿ ಸ್ವಲ್ಪ ಗುಳಿಗೆ ತಗೊಂಡು ರೆಸ್ಟ್ ಮಾಡ್ಲಿವೆ ಏನ್ ಕೆಲಸ ಏನ್ ಹೇಳಕ್ ಬಿಡ ಯಾಕಪ್ಪ ನೀನ್ ಏನ್ ತಂದ್ಲನ ನಿಮ್ಮ ಕೆಲಸ ಅನ್ಸ್ತಾಳೆ ಹೇಳುವಾಗ

ಇಷ್ಟೆಲ್ಲ ತ್ರಾಸ್ ತಗೊಂಡ ಆಗ್ಬೇಕ ಮಕ್ಳು ಆಗೋದಿದ್ರೆ ಹಂಗಾದ್ರು ಹಾಕಿತ್ತಪ್ಪ ಸುಮ್ಮನೆ ಇವ್ ಈಕಿ ಏನೇನ ಮಾಡ್ತಾ ಇದಾಳ ಅಂತ ನೀನು ಮಾಡಾಕತ್ತಿ ಅತಾಗ ತಂಡಾಗ ನಡಕೊಂತ ನಡಕೊಂತ ಹೋಗಿ ಯಾಕೆ ಪೂಜೆ ಮಾಡ್ಬೇಕಪ್ಪ ನಿನಗೆ ಯವ್ವಾ ಆಕಿ ನಂಬಿಕೆ ಅದಕ್ಕೆ ಯಾಕೆ ನಾವು ಇಬ್ರು ಕಲ್ಲು ಹಾಕಬೇಕು ಇರ್ಲಿ ಬಿಡು ಇದೊಂದು ಏನೋ ಕೇಳ್ಕೊಂಡಾಳ ಹೂ ಅಂತ ಮಾಡ್ತಾ ಇದ್ದೇನೆ ನಾನು ನನಗೂ ನಂಬಿಕೆ ಐತಪ್ಪ ಏನಾರ ಒಳ್ಳೇದು ಹಾಕತ್ತೆ ಅಂತ ಸರಿ ಈಗ ಲೇಟ್ ಆದ್ನಂಗ ಹೋಗ್ ಬರ್ತೇನೆ ನಾ ಅಂಗಡಿಗೆ ಎಲ್ಕೆ ಆತನ್ ನನ್ನ ಮಾತು ಇವನ್ ಎಟ್ಟಿಗಿದ್ರೆ ಹಿಂಗ್ಯಾಕಿತ್ತು ಏನೋ ಹೆಂಡತಿ ಬಾಲ ಬಡಿತಾನ ಒಂದ್ ಹೇಳ್ತಿ ಹೋಲ್ಬಿಡ ಹಾಳಾಗೈತೆ ಏನಾರ ಮಾಡ್ಕೊ ಅಲ್ವ ಎರಡು ನಿನ್ನ ಕೈ ನೀಗದಷ್ಟು ಮಾಡಿ ಉಳ್ಕಾದಷ್ಟು ಇಡು ಆರಾಮಾಗಿ ನಾವು ಮಾಡ್ತಾಳಾತಾ ಹ್ಞೂ ಆ ಥರ ಇತ್ಯರ ಹೋಗಿ ಒಂಥರ ಚಾ ಮಾಡ್ಕೊಂಬಾ ಶುಗರ್ಗಳಿಗೆ ತಗೊಂಡೆ ನೀವು ಒಂದು ತಟ್ಟಿಗೆ ಎರಡು ಬಿಸ್ಕಿಟ್ ತೊಗೊಂಬ ಜೊತೆ ಹ್ಞೂ ಆತ್ರಿ